ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಪಾಕಿಸ್ತಾನ ಹಾಗೂ ರಷ್ಯಾ ಸೇರಿದ ಹಾಗೆ ಜಗತ್ತಿನ ನಾನಾ ದೇಶಗಳ ನಾಯಕರು ತಮ್ಮ ಅಕ್ರಮ ಸಂಪಾದನೆಗಳನ್ನು ಜಗತ್ತಿನ 14 ವಿವಿಧ ದೇಶಗಳಲ್ಲಿ ಅಕ್ರಮವಾಗಿ ಬಚ್ಚಿಟ್ಟಿರುವ ಬಗ್ಗೆ ಸುಮಾರು 1,19,00,000 ರಹಸ್ಯ ದಾಖಲೆಗಳನ್ನು ಇಂಟರ್ನ್ಯಾಷನಲ್ ಕನ್ಸೋರ್ಟಿಯಂ ಆಫ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ICIJ ಅನ್ನೋ ಸಂಸ್ಥೆ ಬಹಿರಂಗಪಡಿಸಿದೆ. ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಮಾಹಿತಿಗಳನ್ನು ಈ ICIJ ತನ್ನ ವೆಬ್ಸೈಟಲ್ಲಿ ಪ್ರಕಟಿಸಿದ್ದು, ಅದರಲ್ಲಿ ಪಾಕಿಸ್ತಾನ ಹಾಗೂ ರಷ್ಯಾದ ಬಗ್ಗೆ ಹೆಚ್ಚು ಬೆಳಕು ಚೆಲ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕಾಗೆ ಕೂಡ ಇತ್ತೀಚೆಗೆ ಪಾಕಿಸ್ತಾನ ಬೇಡವಾಗ್ತಾ ಇದ್ದು, ಅಮೆರಿಕ ಪಾಕಿಸ್ತಾನದ ಮೇಲೆ ಒಂದಷ್ಟು ಆರ್ಥಿಕ ನಿರ್ಬಂಧಗಳನ್ನು ಹೇರುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ಆರ್ಥಿಕವಾಗಿ ಕಂಗೆಟ್ಟು ಕೂತಿರೋ ಪಾಕಿಸ್ತಾನಕ್ಕೆ ಈಗ ಅಮೆರಿಕ ಕೂಡ ನಿರ್ಬಂಧಗಳನ್ನು ವಿಧಿಸಿಬಿಟ್ರೆ ಏನೆಲ್ಲ ಆಗಬಹುದು. ಹಾಗೆಯೇ ಪಾಕಿಸ್ತಾನದಿಂದ ಅಮೆರಿಕ ಸಂಪೂರ್ಣವಾಗಿ ದೂರವಾಗ ಬಯಸ್ತಾ ಇರೋದು ಯಾಕೆ, ಮತ್ತು ICIJ ಲೀಕ್ನಿಂದ ಪಾಕಿಸ್ತಾನದ ಮೇಲೆ ಏನೆಲ್ಲ ಪರಿಣಾಮಗಳು ಉಂಟಾಗಬಹುದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಬಿಡುಗಡೆಯಾಗಿರೋ ಪಂಡೋರಾ ಪೇಪರ್ಸ್ ಇಡೀ ಜಗತ್ತಿನ ನಾನಾ ದೇಶಗಳಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡ್ತಾ ಇವೆ. ಒಂದು ಕಾಲದಲ್ಲಿ ಜಗತ್ತಿನ ಶ್ರೀಮಂತ ರಾಜಕಾರಣಿಗಳು, ಉದ್ಯಮಿಗಳು ಸ್ವಿಸ್ ಬ್ಯಾಂಕ್ಗಳಲ್ಲಿ ಹಣ ಇಡ್ತಿದ್ರು ಅನ್ನೋದನ್ನು ನಾವು ಕೇಳಿದ್ವಿ. ಸ್ವಿಸ್ನಿಂದ ಎಲ್ಲ ಅಕ್ರಮ ಹಣವನ್ನು ಹೊರಗೆ ತೆಗಿತೀವಿ ಅಂತ ನಮ್ಮ ಭಾರತ ಸರ್ಕಾರ ಕೊಟ್ಟಿದ್ದ ಆಶ್ವಾಸನೆ ಇವತ್ತಿನವರೆಗೆ ಈಡೇರಿಲ್ಲ. ಅದೊಂದು ಕಡೆ ಪಕ್ಕಕ್ಕಿರಲಿ, ಈಗ ಜಗತ್ತಿನ ಸುಮಾರು 14 ದೇಶಗಳಲ್ಲಿ ತಮ್ಮ ಅಕ್ರಮ ಸಂಪಾದನೆಯನ್ನು, ತೆರಿಗೆ ವಂಚಿಸಿದ ಹಣವನ್ನು ಜಗತ್ತಿನ ಶ್ರೀಮಂತರು ರಾಜಕಾರಣಿಗಳು ಬಚ್ಚಿಟ್ಟಿರೋ ಬಗ್ಗೆ, ಹೂಡಿಕೆ ಮಾಡಿರೋ ಬಗ್ಗೆ ಸುಮಾರು 1,19,00,000 ದಾಖಲೆಗಳನ್ನು ICIJ ಬಿಡುಗಡೆ ಮಾಡಿದೆ. ಈ ICIJ ಅಂದರೆ ಇಂಟರ್ನ್ಯಾಷನಲ್ ಕನ್ಸೋರ್ಟಿಯಂ ಆಫ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಅನ್ನೋ ಸಂಸ್ಥೆಗಾಗಿ ಜಗತ್ತಿನ 117 ದೇಶಗಳ ಸುಮಾರು 600 ಹೆಚ್ಚು ಮಂದಿ ತನಿಖಾ ಪತ್ರಕರ್ತರು ಕೆಲಸ ಮಾಡಿ ಈ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ ಮತ್ತು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಕೆಲ ದೇಶಗಳ ಪ್ರಧಾನಿಗಳ ಹೆಸರಿದೆ, ರಾಜರ ಹೆಸರಿದೆ, ವ್ಯಾಪಾರಿಗಳು, ಉದ್ಯಮಿಗಳು, ಸೇನಾಧಿಕಾರಿಗಳು, ಮಂತ್ರಿಗಳು, ಹೀಗೆ ಸಾಕಷ್ಟು ಮಂದಿಯ ಹೆಸರುಗಳು ಇಲ್ಲಿವೆ. ಭಾರತದ ಸುಮಾರು 380 ಮಂದಿ ಈ ತೆರಿಗೆ ವಂಚಿಸಿ ಹಣ ವರ್ಗಾವಣೆ ಮಾಡಿದವರು ಪಟ್ಟಿಲಿದ್ದಾರೆ. ಅದರಲ್ಲಿ ಸಚಿನ್ ತೆಂಡೂಲ್ಕರ್ ಹೆಸರಿದೆ, ಅನಿಲ್ ಅಂಬಾನಿ, ಚಿತ್ರನಟ ಜಾಕಿ ಶ್ರಾಫ್, ಬಯೋಕಾನ್ನ ಕಿರಣ್ ಮಜುಂದಾರ್ ಶಾ, ನೀರವ್ ಮೋದಿಯ ಸಹೋದರಿ ಹೆಸರು ಸೇರಿದಂತೆ ಸಾಕಷ್ಟು ಖ್ಯಾತನಾಮರು ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಹೆಸರಿದೆ, ಚೆಕ್ ಗಣರಾಜ್ಯದ ಪ್ರಧಾನಿಯ ಹೆಸರಿದೆ, ಜೋರ್ಡಾನ್ ರಾಜನ ಹೆಸರಿದೆ, ಪಾಕಿಸ್ತಾನದ ಸಾಕಷ್ಟು ಮಂತ್ರಿಗಳು, ಪ್ರಧಾನಿ ಇಮ್ರಾನ್ ಖಾನ್ ಅವರ ಆಪ್ತರ ಹೆಸರುಗಳು ಕೂಡ ಈ ಪಟ್ಟಿಯಲ್ಲಿವೆ. ಈಗ ಇದೇ ವಿಷಯಕ್ಕೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಸರ್ಕಾರದ ವಿರುದ್ಧ ಜನ ಮತ್ತು ಪ್ರತಿಪಕ್ಷಗಳು ಮುರುಕೊಂಡು ಬೀಳ್ತಾ ಇವೆ. ಪರಿಸ್ಥಿತಿಯನ್ನು ನಿಭಾಯಿಸುವ ಪ್ರಯತ್ನದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗದ ಇಮ್ರಾನ್, ಪಂಡೋರಾ ಪೇಪರ್ ಲೀಕ್ನಿಂದ ತುಂಬ ಒಳ್ಳೆಯ ಕೆಲಸ ಆಗಿದೆ, ನಾವು ಈ ಅಕ್ರಮಗಳ ವಿರುದ್ಧ ಕ್ರಮ ತಗೋತೀವಿ ಅಂತ ಸರಣಿ ಟ್ವೀಟ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಪಾಕಿಸ್ತಾನದ ಮಟ್ಟಿಗೆ ಹೇಳೋದಾದರೆ ಇದು ಹೊಸ್ತೇನಲ್ಲ. ಅಲ್ಲಿ ಸೇನಾಧಿಕಾರಿಗಳು, ರಾಜಕಾರಣಿಗಳು ವಿದೇಶಗಳಲ್ಲಿ ಆಸ್ತಿ ಮಾಡೋದು, ಅಕ್ರಮ ಸಂಪಾದನೆಯನ್ನು ದೇಶದ ಹೊರಗೆ ಇನ್ವೆಸ್ಟ್ ಮಾಡೋದು, ಇದೆಲ್ಲ ಈ ಹಿಂದಿನಿಂದಲೂ ನಡ್ಕೊಂಡೇ ಬರ್ತಾ ಇದೆ. ಅಲ್ಲಿನ ರಾಜಕಾರಣಿ ಅಥವಾ ಸೇನಾ ನಾಯಕ ಅಧಿಕಾರದ ಅವಧಿ ಮುಗಿದು ಕೂಡಲೇ, ಚುನಾವಣೆ ಸೋತು ಕೂಡಲೇ ದೇಶ ಬಿಟ್ಟು ಓಡ್ ಹೋಗ್ತಾನೆ. ವಿದೇಶಗಳಲ್ಲಿ ಮಾಡಿಟ್ಟ ಹೂಡಿಕೆಗಳು, ಆಸ್ತಿಗಳನ್ನು ಅನುಭವಿಸ್ತಾ ಅಲ್ಲಿ ಸೆಟ್ಲ್ ಆಗ್ತಾನೆ. ಇದು ಅನಾದಿ ಕಾಲದಿಂದಲೂ ನಡ್ಕೊಂಡು ಬರ್ತಾ ಇರೋದೇ. ಆದರೆ ಈಗ ಪಂಡೋರಾ ಪೇಪರ್ ಲೀಕ್ ನಿಂದಾಗಿ ಅದು ಸ್ವಲ್ಪ ಜನ ಮಾತಾಡೋದಕ್ಕೆ, ಪ್ರತಿಪಕ್ಷಗಳ ಪ್ರತಿಭಟನೆಗೆ ಕಾರಣವಾಗಿದೆ ಅಷ್ಟೇ. ಆದರೆ ಇಲ್ಲಿ ಪಂಡೋರಾ ಲೀಕ್ಗಿಂತಲೂ ಮತ್ತೊಂದು ದೊಡ್ಡ ಹೊಡೆತ ಪಾಕಿಸ್ತಾನಕ್ಕೆ ಬೀಳಲಿದೆ, ಅದೇ ಅಮೆರಿಕದ ಆರ್ಥಿಕ ನಿರ್ಬಂಧ. ಗೆಳೆಯರೆ, ಇತ್ತೀಚೆಗೆ ಅಮೆರಿಕದಲ್ಲೊಂದು ವಿಚಿತ್ರವಾದ ಬೆಳವಣಿಗೆ ನಡೀತಾ ಇದೆ. ಅಲ್ಲಿನ ರಿಪಬ್ಲಿಕನ್ ಪಕ್ಷದ ಸೆನೆಟರ್ ಮಿಟ್ ರಾಮ್ನಿ ತಾಲಿಬಾನ್ ಹಾಗೂ ಅದರ ಮಿತ್ರರ ವಿರುದ್ಧ ನಿರ್ಬಂಧಗಳನ್ನು ಹೇರುವಂತೆ ಅಮೆರಿಕದ ಸಂಸತ್ತನ್ನು ಒತ್ತಾಯಿಸಿದ್ದಾರೆ. ಈ ಒತ್ತಾಯಕ್ಕೆ 22 ಸೆನೆಟರ್ಗಳ ಬೆಂಬಲ ಕೂಡ ಸಿಕ್ಕಿದೆ. ಒಂದು ವೇಳೆ ಬಿಡನ್ ಸರ್ಕಾರ ಏನಾದರೂ ಇದನ್ನು ಒಪ್ಪಿಕೊಂಡು ಬಿಟ್ರೆ, ತಾಲಿಬಾನ್ ಹಾಗೂ ಅದರ ಮಿತ್ರ ರಾಷ್ಟ್ರಗಳು ಅಂತ ಗುರುತಿಸಿಕೊಂಡಿರೋ ಪಾಕಿಸ್ತಾನ, ಚೀನಾ ಮತ್ತು ರಷ್ಯಾ ಮೇಲೆ ಕೂಡ ನಿರ್ಬಂಧಗಳು ಬೀಳುತ್ತವೆ. ಇಲ್ಲಿ ಚೀನಾ ಮತ್ತು ರಷ್ಯಾ ಮೇಲಿನ ನಿರ್ಬಂಧದಿಂದ ಅಂಥ ಯಾವ ಪರಿಣಾಮವೂ ಉಂಟಾಗದೇ ಇರಬಹುದು, ಆದರೆ ಪಾಕಿಸ್ತಾನಕ್ಕಂತೂ ಇದು ತುಂಬಾನೇ ತುಟ್ಟಿಯಾಗುತ್ತೆ, ತೊಂದರೆಯನ್ನು ಉಂಟು ಮಾಡುತ್ತೆ. ಈಗ ಇದೇ ವಿಷಯನೇ ಪಾಕಿಸ್ತಾನದ ನಿದ್ದೆಗೆಡಿಸ್ತಾ ಇರೋದು. ಈ ಮಾಹಿತಿ ಹೊರಬೀಳುತ್ತಿದ್ದ ಹಾಗೆ ಪಾಕಿಸ್ತಾನದ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಪಾಕಲ್ಲಿ ಡಾಲರ್ನ ಬೆಲೆ ಗಗನಕ್ಕೇರಿದ್ದು, ಸದ್ಯಕ್ಕೆ $1 ಪಾಕಿಸ್ತಾನದ ರೂಪಾಯಿ 170.75 ಕುಸಿದು ಹೋಗಿದೆ. ಇನ್ನು ಈ ತಿಂಗಳ ಕೊನೆಗೆ ಅದು 180 ಕುಸಿದ್ರೂ ಅಚ್ಚರಿ ಇಲ್ಲ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಈ ಮೂಲಕ ಆಫ್ಘಾನಿಸ್ತಾನದ ಕರೆನ್ಸಿ ಮುಂದೆ ಕೂಡ ಪಾಕಿಸ್ತಾನದ ಕರೆನ್ಸಿ ಕುಸಿತವನ್ನು ಕಂಡಿದ್ದು, ಪಾಕಿಸ್ತಾನಿ ರೂಪಾಯಿಯಲ್ಲಿ
ದ್ವಿಪಕ್ಷೀಯ ವ್ಯಾಪಾರ ಮಾಡುವ ಪಾಕಿಸ್ತಾನದ ಪ್ರಸ್ತಾವನೆಗೆ ಅಫ್ಘಾನಿಸ್ತಾನದಲ್ಲಿ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗೆ ನೋಡಿದ್ರೆ ಅಮೆರಿಕದ ಸಂಸತ್ತಲ್ಲಿ ಮಂಡನೆಯಾಗಿರೋದು ಅಫ್ಘಾನಿಸ್ತಾನ್ ಆಂಟಿ ಟೆರರಿಸಂ ಬಿಲ್, ಅಂದ್ರೆ ಅಫ್ಘಾನಿಸ್ತಾನದಲ್ಲಿನ ಭಯೋತ್ಪಾದನೆಯನ್ನು ಕಡಿಮೆ ಮಾಡೋದಕ್ಕೆ ಮಂಡಿಸಲಾಗ್ತಾ ಇರೋ ಬಿಲ್. ಇದು ತಾಲಿಬಾನ್ ಮೇಲೆ ನಿರ್ಬಂಧಗಳನ್ನು ಹೇರೋದಷ್ಟೇ ಅಲ್ಲ, ತಾಲಿಬಾನ್ಗೆ ಬೆಂಬಲ ನೀಡೋ ದೇಶಗಳು, ವ್ಯಕ್ತಿಗಳು, ಸಂಸ್ಥೆಗಳನ್ನು ಕೂಡ ನಿರ್ಬಂಧಿಸಬೇಕು ಅಂತ ಹೇಳುತ್ತೆ. ಹೀಗಾಗಿ ತಾಲಿಬಾನ್ ಸರ್ಕಾರಕ್ಕೆ ವಿಶ್ವದ ಮನ್ನಣೆಯನ್ನು ಕೊಡಿಸೋದಕ್ಕೆ ಪ್ರಯತ್ನ ಪಡ್ತಿರೋ ಪಾಕಿಸ್ತಾನದ ಮೇಲೆ ಕೂಡ ಸ್ಯಾಂಕ್ಷನ್ಗಳನ್ನು ವಿಧಿಸಬೇಕು ಅನ್ನೋದು ಅಮೆರಿಕ ಸಂಸದರ ವಾದ. ಇಲ್ಲಿ ಚೀನಾ ಹಾಗೂ ರಷ್ಯಾಗಳ ಬಗ್ಗೆ ಕೂಡ ಅಮೆರಿಕ ಬೆಂಕಿ ಕಾರ್ತಾ ಇದೆ. ಆದರೂ ಸದ್ಯಕ್ಕೆ ಚೀನಾ ರಷ್ಯಾಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳೋದಿಲ್ಲ. ಆದರೆ ನೇರವಾಗಿ ತಾಲಿಬಾನ್ನ ಬೆಂಬಲಕ್ಕೆ ನಿಂತಿರುವ ಪಾಕಿಸ್ತಾನದ ಮೇಲೆ ನಿರ್ಬಂಧ ಹೇರುವ ಸಾಧ್ಯತೆ ಇಲ್ಲಿರುತ್ತೆ ಅನ್ನೋದು ಅಮೆರಿಕದ ರಕ್ಷಣಾ ತಜ್ಞರ ವಾದ. ಹೀಗೆ ಅಮೆರಿಕ ನಿರ್ಬಂಧವನ್ನು ಹೇರಿದ್ದೇ ಆದರೆ ಪಾಕಿಸ್ತಾನದ ಗತಿ ಏನಾಗುತ್ತೆ? ಸ್ನೇಹಿತರೆ, ಈಗಾಗಲೇ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಹಳ್ಳ ಹಿಡಿದು ಹೋಗಿದೆ. ಪಾಕ್ಗೆ ವಿಶ್ವದ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಗಳು ಸಾಲ ಕೊಡೋದನ್ನು ನಿಲ್ಲಿಸಿವೆ. ಅಮೆರಿಕ ಹಾಗೂ ಅದರ ಮಿತ್ರ ಪಡೆಗಳು ಕೊಡ್ತಾ ಇದ್ದ ಸಹಾಯವನ್ನು ಕೂಡ ಅವರು ಈಗಾಗಲೇ ನಿಲ್ಲಿಸಿದ್ದಾರೆ. ಮುಂದೆ ಕೂಡ ಅದು ಸಿಗುವ ಸಾಧ್ಯತೆಗಳಿಲ್ಲ. ಇನ್ನು ಚೀನಾ ಪಾಕಿಸ್ತಾನದ ಜೊತೆ ನಿಂತ ಹಾಗೆ ಕಾಣಿಸಿಕೊಳ್ಳುತ್ತಾದರೂ ಚೀನಾ ಪಾಕಿಗಳಿಗೆ ಯಾವುದೇ ರೀತಿಯ ಹಣಕಾಸು ಸಹಾಯವನ್ನು ಮಾಡ್ತಾ ಇಲ್ಲ, ಬದಲಾಗಿ ಅವರು ಪಾಕ್ ಜೊತೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆದರೆ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಸಾಲದ ಸುಳಿಗೆ ಸಿಕ್ಕಿಸಿಕೊಂಡು ಅಲ್ಲಿನ ಖನಿಜ ಸಂಪತ್ತನ್ನು, ನೆಲವನ್ನು, ನೈಸರ್ಗಿಕ ಸಂಪನ್ಮೂಲಗಳನ್ನು ಚೀನಾ ದೋಚುತ್ತೆ. ಈಗಾಗಲೇ ಪಾಕ್ನ ಹಲವಾರು ಭಾಗಗಳಲ್ಲಿ ಗಣಿಗಾರಿಕೆಯನ್ನು ಆರಂಭ ಮಾಡಿರೋ ಚೀನಾ ಇನ್ನಷ್ಟು ಕಡೆಗಳಲ್ಲಿ ಖನಿಜ ಸಂಪನ್ಮೂಲಗಳ ಬಗ್ಗೆ ಸರ್ವೆ ಮಾಡೋದಕ್ಕೆ ಆರಂಭ ಮಾಡಿದೆ. ಹಾಗೆಯೇ ಅಲ್ಲಿನ ನ್ಯಾಚುರಲ್ ಗ್ಯಾಸ್ ಮೇಲೆ ಕೂಡ ಚೀನಾ ಕಣ್ಣಿಟ್ಕೊಂಡು ಕೂತಿದೆ. ಹೀಗಾಗಿನೇ ಚೀನಾದ ಸಹಾಯ ಪಾಕ್ಗೆ ಮನೆಹಾಳು ಬಡ್ಡಿಯ ಸಾಲದ ರೂಪದಲ್ಲಿ ಸಿಗುತ್ತೆ ವಿನಃ ಸಹಾಯದ ರೂಪದಲ್ಲಲ್ಲ ಅನ್ನೋದು ಪಾಕಿಗಳಿಗೆ ಕೂಡ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನಿಗಳ ಪಾಲಿಗೆ ಆಶಾಕಿರಣವಾಗಿ ಕಾಣ್ತಾ ಇರೋದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಅದು ಪಾಕಿಸ್ತಾನಕ್ಕೆ $6 billion ಹಣವನ್ನ ಸಾಲ ಕೊಡುವ ಮಾತುಗಳನ್ನು ಆಡ್ತಿದೆ. ಆದರೂ ಅದು ಕೂಡ ಪಾಕ್ ಕೈ ಸೇರಿದ ಮೇಲೇನೆ ಗ್ಯಾರಂಟಿ. ಇಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಮೇಲೆ ಅಮೆರಿಕ ಆರ್ಥಿಕ ನಿರ್ಬಂಧವನ್ನು ಕೂಡ ಹೇರಿಬಿಟ್ರೆ ಆಯ್ಕೊಂಡು ತಿನ್ನೋನಿಗೆ ಕಾಲ ಮುರಿದಂಗಾಗತ್ತೆ. ಇಷ್ಟಕ್ಕೂ ಈ ನಿರ್ಬಂಧ ವಿಧಿಸೋದ್ರಿಂದ ಏನಾಗುತ್ತೆ? ಇಲ್ಲಿ ಅಮೆರಿಕದ ಸ್ಯಾಂಕ್ಷನ್ನಿಂದ ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಸಮಸ್ಯೆ ಆಗುವುದಿಲ್ಲ, ಬದಲಿಗೆ ಅಲ್ಲಿನ ಒಂದಷ್ಟು ಅಧಿಕಾರಿಗಳು, ರಾಜಕಾರಣಿಗಳು, ಶ್ರೀಮಂತ ವರ್ಗಕ್ಕೆ ಕೂಡ ಸಮಸ್ಯೆ ಉಂಟಾಗುತ್ತೆ. ಒಮ್ಮೆ ಅಮೆರಿಕದ ನಿರ್ಬಂಧ ಬಿದ್ದರೆ ಅಲ್ಲಿಗೆ ಅಮೆರಿಕದಲ್ಲಿರೋ ಪಾಕಿಸ್ತಾನದ ಹಣ ಎಲ್ಲ ಫ್ರೀಸ್ ಆಗಿ ಹೋಗುತ್ತೆ. ಪಾಕಿಸ್ತಾನದ ರಾಜಕಾರಣಿಗಳು, ಸೇನಾ ನಾಯಕರು ಅಮೆರಿಕದಲ್ಲಿ ಹೊಂದಿರೋ ಖಾತೆಗಳನ್ನು ಸೀಸ್ ಮಾಡ್ತಾರೆ. ಆಸ್ತಿ ಪಾಸ್ತಿಗಳು, ವಹಿವಾಟುಗಳನ್ನು ಸೀಸ್ ಮಾಡಲಾಗುತ್ತೆ. ಇಲ್ಲಿ ಮಜಾ ಅಂದರೆ ಪಾಕಿಸ್ತಾನದ ಸಾಕಷ್ಟು ಸೇನಾಧಿಕಾರಿಗಳು, IAS ಅಧಿಕಾರಿಗಳು, ರಾಜಕಾರಣಿಗಳು ಅಮೆರಿಕದಲ್ಲಿ ಸಾಕಷ್ಟು ಆಸ್ತಿ ಹಾಗೂ ಖಾತೆಗಳಲ್ಲಿ ಹಣವನ್ನು ಹೊಂದಿದ್ದಾರೆ. ಪ್ರಧಾನಿ ಇಮ್ರಾನ್ ಖಾನ್ ಸಲಹೆಗಾರನಾಗಿದ್ದ ಸೇನಾಧಿಕಾರಿ ಆಸಿಮ್ ಬಜ್ವಾ ಅಮೆರಿಕದಲ್ಲಿ ಹೋಟೆಲ್ಲು, ಶಾಪಿಂಗ್ ಮಹಲ್ಗಳನ್ನು ಹೊಂದಿದ್ದಾನೆ. ಹಾಗೆಯೇ ಅಲ್ಲಿನ ಸಾಕಷ್ಟು ನಿವೃತ್ತ ಸೇನಾಧಿಕಾರಿಗಳು ಅಮೆರಿಕದಲ್ಲಿ ಆಸ್ತಿ ಮಾಡಿಟ್ಟಿದ್ದಾರೆ. ಸೇನಾ ಮುಖ್ಯಸ್ಥ ಬಜ್ವಾ ಸೇರಿದ ಹಾಗೆ ಸಾಕಷ್ಟು ನಾಯಕರ ಹಣಕಾಸು ವ್ಯವಹಾರಗಳು ಅಮೆರಿಕದಲ್ಲಿವೆ. ಇಷ್ಟು ದಿನ ಪಾಕಿಸ್ತಾನದ ಪಾಲಿಗೆ ಅಮೆರಿಕ ದೊಡ್ಡಣ್ಣ ಇದ್ದಂಗಿತ್ತಲ್ಲ, ಹಾಗಾಗಿ ಅವರು ಇಲ್ಲಿ ಗೆಬರ್ಕೊಂಡಿದ್ದನ್ನೆಲ್ಲ ತಗೊಂಡೋಗಿ ಅಮೆರಿಕದಲ್ಲಿ ಭದ್ರ ಮಾಡಿಟ್ಟಿದ್ರು. ಈಗ ಯಾರ್ಯಾರ ಮೇಲೆಲ್ಲ ಅಮೆರಿಕ ನಿರ್ಬಂಧವನ್ನು ವಿಧಿಸುತ್ತೋ ಅವರೆಲ್ಲರ ಆಸ್ತಿಪಾಸ್ತಿಗಳು ಸೀಸ್ ಆಗುವ ಸಾಧ್ಯತೆ ಅಲ್ಲಿರುತ್ತೆ. ಹಾಗೆ ಪಾಕಿಸ್ತಾನದ ನ್ಯಾಷನಲ್ ಅಸೆಟ್ಸ್ ಅಂತ ಏನೆಲ್ಲ ಅಮೆರಿಕದಲ್ಲಿವೆ ಅವುಗಳನ್ನು ಕೂಡ ಸೀಸ್ ಮಾಡ್ತಾರೆ. ಜೊತೆಗೆ ಅಮೆರಿಕ ಯಾವ ವ್ಯಕ್ತಿಗಳ ಮೇಲೆ ನಿರ್ಬಂಧವನ್ನು ಹೇರುತ್ತೋ ಅವರಿಗೆ ಅಮೆರಿಕದಲ್ಲಿ ಪ್ರವೇಶವನ್ನು ನಿರಾಕರಿಸಲಾಗುತ್ತೆ ಮತ್ತು ಅವರು ಅಮೆರಿಕದಲ್ಲೇ ಇದ್ರೆ ಅವರನ್ನ ಬಂಧನಕ್ಕೆ ಕೂಡ ಈಡು ಮಾಡಲಾಗುತ್ತೆ. ಅಲ್ಲಿಗೆ ಅಮೆರಿಕ ಹಾಗೂ ಪಾಕಿಸ್ತಾನದ ಸುಮಾರು 7 ದಶಕಗಳ ಸಂಬಂಧ ಕೂಡ ಮುಗಿದು ಹೋಗುತ್ತೆ. ಹಾಗೆ ನೋಡಿದ್ರೆ ಇವರಿಬ್ಬರ ಸಂಬಂಧ ಒಂದು ಕಾಲಕ್ಕೆ ಎಷ್ಟು ಗಟ್ಟಿಯಾಗಿತ್ತು ಅಂದ್ರೆ ಪಾಕಿಸ್ತಾನವನ್ನ ಅಮೆರಿಕ ಏಷ್ಯಾದ ತನ್ನ ಬಲಿಷ್ಠ ಆಯುಧ ಅಂತ ಭಾವಿಸಿತ್ತು. ರಷ್ಯಾ ಹಾಗೂ ಭಾರತ ಚೆನ್ನಾಗಿವೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಮೆರಿಕ ಸೋವಿಯತ್ ವಿರುದ್ಧ ಬಳಸಿಕೊಳ್ಳೋದಕ್ಕಾಗಿ ಪಾಕಿಸ್ತಾನಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಕೊಡ್ತಾ ಬಂತು. ಸೋವಿಯತ್ ಹಾಗೂ ಅಮೆರಿಕದ ಶೀತಲ ಸಮರ ತಾರಕಕ್ಕೇರಿದಾಗ ಪಾಕಿಸ್ತಾನಿ ನೆಲವನ್ನ ಅಮೆರಿಕ ಪಡೆಗಳು ಬಳಕೆ ಮಾಡಿಕೊಂಡವು. ಇಂಟೆಲಿಜೆನ್ಸ್ ಹಂಚಿಕೆಗೆ, ಸೇನಾ ನೆಲೆಗಳನ್ನ ಬಳಸಿಕೊಳ್ಳೋದಿಕ್ಕೆ, ಜಂಟಿ ಕಾರ್ಯಾಚರಣೆಗಳಿಗೆ, ಜಿಹಾದಿಗಳನ್ನ, ಮುಜಾಹಿದ್ದೀನ್ಗಳನ್ನ ತಯಾರು ಮಾಡೋದಿಕ್ಕೆ, ಹೀಗೆ ಎಲ್ಲದಕ್ಕೂ ಬಳಕೆಯಾದ ಪಾಕಿಸ್ತಾನ 1971 ಅಮೆರಿಕ ಮತ್ತು ಚೀನಾದ ನಡುವೆ ಒಪ್ಪಂದ ಮಾಡಿಸೋ ಕೆಲಸವನ್ನು ಕೂಡ ಮಾಡಿತು. ಇನ್ನು 1979 ಸೋವಿಯತ್ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿದ ನಂತರ ಅಂತೂ ಅಮೆರಿಕದ CIA ಪಾಕಿಸ್ತಾನದಲ್ಲೇ ತಳ ಊರು ಬಿಡ್ತು. ಅವತ್ತಿಗೆ ಅಮೆರಿಕ ಪಾಕಿಸ್ತಾನಕ್ಕೆ ಕೇವಲ ಹಣನ ಮಾತ್ರ ಅಲ್ಲ, ಯುದ್ಧೋಪಕರಣಗಳನ್ನು ಕೂಡ ಕೊಡ ಮಾಡೋದಕ್ಕೆ ಶುರು ಮಾಡಿತು. ಅಮೆರಿಕದ ಸ್ಪೆಷಲ್ ಫೋರ್ಸ್ ಪಾಕ್ನ ಸೈನ್ಯಕ್ಕೆ ತರಬೇತಿಯನ್ನು ಕೊಡ್ತು. ಅಮೆರಿಕದ ಅತ್ಯಾಧುನಿಕ ಯುದ್ಧ ವಿಮಾನಗಳು ಪಾಕ್ ವಾಯುಪಡೆಗೆ ಸೇರಿಕೊಂಡವು. ಅದರಲ್ಲೂ ಅಮೆರಿಕದ ಅಧ್ಯಕ್ಷ ಗಾದಿಗೆ ರೊನಾಲ್ಡ್ ರೀಗನ್ ಬಂದ ಮೇಲಂತೂ ಸೋವಿಯತ್ ವಿರುದ್ಧದ ಹೋರಾಟಕ್ಕೆ ಪಾಕಿಸ್ತಾನಕ್ಕೆ ಹಾಗೂ ಅದರ ನೆರಳಲ್ಲಿದ್ದ ಜಿಹಾದಿಗಳಿಗೆ ಪ್ರತಿ ವರ್ಷ $3.2 billion ಆರ್ಥಿಕ ಮತ್ತು
ಮಿಲಿಟರಿ ಸಹಾಯ ಮಾಡೋದಕ್ಕೆ ಮುಂದಾಯ್ತು ಅಮೆರಿಕ. 1999 ಪಾಕಿಸ್ತಾನ ಅಣ್ವಸ್ತ್ರ ಪರೀಕ್ಷೆ ಮಾಡುವಾಗ ಕೂಡ ವಿಷಯ ಗೊತ್ತಿದ್ದು ಅಮೆರಿಕ ಸುಮ್ಮನೆ ಇತ್ತು. ಭಾರತದ ಮೇಲೆ ನಿರ್ಬಂಧ ಹೇರಬೇಕಾಗಿ ಬಂದಾಗ ಕಣ್ಣೊರೆಸುವ ತಂತ್ರದಂತೆ ಪಾಕಿಸ್ತಾನದ ಮೇಲೆ ಕೂಡ ನಿರ್ಬಂಧ ಹೇರುವ ನಾಟಕ ಮಾಡ್ತು ಅಮೆರಿಕ. ಆದರೆ ಯಾವಾಗ ಅಲ್ ಖೈದಾ ಅಮೆರಿಕದ ಮೇಲೆ ದಾಳಿ ಮಾಡಿ ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ದಾಳಿ ಮಾಡುವ ಸನ್ನಿವೇಶ ಬಂತೋ ಅಲ್ಲಿಂದ ಮತ್ತೆ ಅಮೆರಿಕ ಹಾಗೂ ಪಾಕಿಸ್ತಾನಗಳು ಒಂದಾದ. ಅವತ್ತು ಅಮೆರಿಕ ಬಳಕೆ ಮಾಡಿಕೊಂಡಿದ್ದು ಪಾಕಿಸ್ತಾನದ ಏರ್ ಬೇಸ್ಗಳನ್ನ. ಆದರೆ ಈ ಬಾರಿ ಕೆಲವೇ ವರ್ಷಗಳಲ್ಲಿ ಅಮೆರಿಕಗೆ ಪಾಕಿಸ್ತಾನ ಅರ್ಥವಾಗೋದಕ್ಕೆ ಶುರುವಾಯಿತು. ಬಿನ್ ಲಾಡನ್ಗೆ ಪಾಕಿಸ್ತಾನ ಆಶ್ರಯ ಕೊಟ್ಟಿದ್ದು ಗೊತ್ತಾಯಿತು. ಪಾಕಿಗಳಿಗೊಂದು ಮಾತು ಹೇಳದೆ ಅಮೆರಿಕ ತನ್ನ ಸೇನಾ ಕಾರ್ಯಾಚರಣೆಯ ಮೂಲಕ ಪಾಕಿಸ್ತಾನದ ನೆಲದಲ್ಲೇ ಲಾಡನ್ ಕೊಂದು ಹಾಕ್ತು. ಒಬಾಮಾ ಅಧ್ಯಕ್ಷರಾಗಿದ್ದ ವೇಳೆ ಅವರು ನಿಧಾನವಾಗಿ ಪಾಕಿಸ್ತಾನವನ್ನ ದೂರ ಇಡೋದಕ್ಕೆ ಶುರು ಮಾಡಿದ್ರು. ಕೊಡ್ತಿದ್ದ ನೆರವನ್ನ ಕಡಿಮೆ ಮಾಡಲಾಯಿತು. ಆಯುಧಗಳನ್ನು ಕೊಡೋದಕ್ಕೆ ನಿರಾಕರಿಸಲಾಯಿತು. ಮುಂದೆ ಟ್ರಂಪ್ ಆಡಳಿತದಲ್ಲಿ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದ ಸಾಕಷ್ಟು ಆರ್ಥಿಕ ನೆರವು ಅನುದಾನಗಳನ್ನು ಕೂಡ ನಿಲ್ಲಿಸಲಾಯಿತು. ಇನ್ನು ಇಮ್ರಾನ್ ಪಾಕಿಸ್ತಾನದ ಪ್ರಧಾನಿಯಾದ ನಂತರ ಟರ್ಕಿ ಜೊತೆಗೆ ಹೆಚ್ಚು ಕ್ಲೋಸ್ ಆಗಿ ಸೌದಿಯ ಬಾಗಿಲು ಕೂಡ ಪಾಕಿಸ್ತಾನಕ್ಕೆ ಮುಚ್ಚಲ್ಪಟ್ಟು. ಅಷ್ಟು ದಿನ ಅಮೆರಿಕ ಹಾಗೂ ಸೌದಿಯ ನೆರವು ಹಾಗೂ ಭಿಕ್ಷೆಯ ಮೇಲೆ ಬದುಕ್ತಾ ಇದ್ದ ಪಾಕಿಸ್ತಾನ ಈಗ ಸಾಲದ ಸುಳಿಗೆ ಸಿಲುಕೊಳ್ತು. ಈ ಸಂದರ್ಭವನ್ನು ಅತ್ಯದ್ಭುತವಾಗಿ ಬಳಸಿಕೊಂಡಿದ್ದು ಚೀನಾ. ಹೀಗಾಗಿ ಚೀನಾ ಪಾಕಿಸ್ತಾನಗಳು ಒಂದಾದವು. ಅದು ಅಮೆರಿಕ ಪಾಕಿಗಳಿಂದ ಮತ್ತಷ್ಟು ದೂರ ಆಗೋ ಹಾಗೆ ಮಾಡ್ತು. ಇಷ್ಟಾದರೂ ಕೂಡ ಪಾಕಿಸ್ತಾನದಲ್ಲಿ ಅಮೆರಿಕ ಪಡೆಗಳಿದ್ದ ಕಾರಣಕ್ಕೆ ಪಾಕಿಸ್ತಾನದ ಜೊತೆ ಅಮೆರಿಕ ಒಂದಷ್ಟಾದರೂ ಸಂಬಂಧವನ್ನು ಮುಂದುವರಿಸಿತ್ತು. ಆದರೆ ಈಗ ಆ ಪಡೆಗಳು ಅಫ್ಘಾನಿಸ್ತಾನದಲ್ಲಿ ಇಲ್ಲ. ಅವರು ಅತ್ಯಂತ ಅವಮಾನಕರವಾಗಿ ಅಫ್ಘಾನಿಸ್ತಾನದಿಂದ ಎದ್ದು ಹೋಗೋದರಲ್ಲಿ ಪಾಕಿಸ್ತಾನದ ಕೈವಾಡ ಎಷ್ಟಿದೆ ಅನ್ನೋದು ಕೂಡ ಅಮೆರಿಕಗೆ ಗೊತ್ತಾಗಿದೆ. ಹೀಗಾಗಿ ಒಂದು ಕಾಲದ ತನ್ನ ಪ್ರೀತಿಯ ಗುಲಾಮ ಈಗ ಅಮೆರಿಕಗೆ ಬೇಕಾಗಿಲ್ಲ. ಸದ್ಯಕ್ಕೆ ಅಮೆರಿಕ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಚಲ್ಹಟ್ ಅಂತ ಹೇಳೋದಕ್ಕೆ ಮೂರು ಕಾರಣಗಳನ್ನು ಕೊಡಲಾಗ್ತಾ ಇದೆ. ಮೊದಲನೇದಾಗಿ, ಪಾಕಿಸ್ತಾನ ಹಾಗೂ ಚೀನಾ ನಡುವಿನ ಸಂಬಂಧ ಗಟ್ಟಿಯಾಗ್ತಾ ಇರೋದು. ಚೀನಾ ಬಿಲಿಯಾಂತರ ಡಾಲರ್ ಹಣವನ್ನು ಈಗಾಗಲೇ ಪಾಕಿಸ್ತಾನದಲ್ಲಿ ಹೂಡಿಕೆ ಮಾಡಿದೆ ಅನ್ನೋದು. ಇದರ ಜೊತೆಗೆ ಪಾಕಿಸ್ತಾನ ಕಟ್ಟರ್ ಇಸ್ಲಾಂ ಹಾಗೂ ಭಯೋತ್ಪಾದನೆಯನ್ನು ಬೆಂಬಲಿಸ್ತಾ ಇದೆ. ಹೀಗಾಗಿ ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಪಶ್ಚಿಮದ ದೇಶಗಳು ಯಾವುದೇ ನೆರವನ್ನು ಕೊಡಬೇಕಾದ ಅಗತ್ಯ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿವೆ. ಅದೇ ರೀತಿ ಎರಡನೇದಾಗಿ, ಈಗ ಅಮೆರಿಕಕ್ಕೆ ಮಧ್ಯ ಏಷ್ಯಾಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದ ಅಗತ್ಯ ಇಲ್ಲ. ಅಫ್ಘಾನಿಸ್ತಾನದಿಂದ ಅಮೆರಿಕದ ಸೇನೆ ಹಿಂದಕ್ಕೋಗಿದೆ. ಅಕಸ್ಮಾತ್ ಅಫ್ಘಾನಿಸ್ತಾನದಲ್ಲಿ ಯುದ್ಧ ಮಾಡಬೇಕಾಗಿ ಬಂದರೂ, ಮಧ್ಯ ಏಷ್ಯಾದಲ್ಲಿ ಎಲ್ಲೇ ದಾಳಿ ಮಾಡಬೇಕಾಗಿ ಬಂದರೂ, ಅಲ್ಲಿ ಅಮೆರಿಕದ ಸೇನಾಪಡೆಗಳು ಹೋಗಿ ನಿಂತು ಕಾದಾಡಬೇಕಾದ ಅಗತ್ಯ ಇನ್ನೂ ಇರೋದಿಲ್ಲ. ಡ್ರೋನ್ಗಳನ್ನು ಬಳಸಿ ನಿರ್ದಿಷ್ಟ ದಾಳಿ ಮಾಡೋದನ್ನು ಈಗಾಗಲೇ ಇಸ್ರೇಲ್ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಹೀಗಾಗಿ ಅಮೆರಿಕ ಇನ್ನು ಮಧ್ಯ ಏಷ್ಯಾದ ಯಾವ ದೇಶಕ್ಕೂ ಕೂಡ ಸದ್ಯಕ್ಕೆ ಸೇನೆಯನ್ನು ಕಳುಹಿಸೋದಿಲ್ಲ. ಇನ್ನು ಸೋವಿಯತ್ ಭಯ ಕೂಡ ಈಗ ಅಮೆರಿಕಾಗಿಲ್ಲ. ಅಮೆರಿಕ ಹೋರಾಟ ಮಾಡಬೇಕಾಗಿರೋದು ಚೀನಾ ಜೊತೆಗೆ, ಅದಕ್ಕೆ ಪಾಕಿಸ್ತಾನದ ನೆಲ ಬೇಕಾಗಿಲ್ಲ. ಹೀಗಾಗಿ ಪಾಕಿಸ್ತಾನದ ಅಗತ್ಯ ಅಮೆರಿಕಾಗೆ ಕಾಣ್ತಾ ಇಲ್ಲ. ಇನ್ನು ಮೂರನೇದಾಗಿ, ಮಧ್ಯಪ್ರಾಚ್ಯದ ಅವಲಂಬನೆಯನ್ನು ಅಮೆರಿಕ ಕಡಿಮೆ ಮಾಡಿಕೊಳ್ತಾ ಇದೆ ಅನ್ನೋದು. ಮೊದಲಿಗೆ ಅಮೆರಿಕ ಮಧ್ಯಪ್ರಾಚ್ಯದ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿತ್ತು. ಆದರೆ ಈಗ ತನಗೆ ಬೇಕಾಗಿರುವಷ್ಟು ನ್ಯಾಚುರಲ್ ಗ್ಯಾಸನ್ನು ಅಮೆರಿಕ ತನ್ನಲ್ಲೇ ಉತ್ಪತ್ತಿ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾ ಇದೆ. ಜೊತೆಗೆ ಪೆಟ್ರೋಲಿಯಂ ಮೇಲಿನ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡಿಕೊಳ್ಳೋ ನಿಟ್ಟಲ್ಲಿ ಅಮೆರಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಈಗ ಮಧ್ಯಪ್ರಾಚ್ಯದ ಮೇಲೆ ಅತಿ ಹೆಚ್ಚಾಗಿ ಅವಲಂಬಿಸಬೇಕಾದ ಅಗತ್ಯ ಅಮೆರಿಕಗೆ ಇಲ್ಲ. ಈ ಕಾರಣಕ್ಕಾಗಿಯೇ ಅಮೆರಿಕ ಸೌದಿ ಅರೇಬಿಯಾದಿಂದ ಕೂಡ ತನ್ನ ಹೆಚ್ಚುವರಿ ಸೈನ್ಯವನ್ನು ಹಿಂದಕ್ಕೆ ಕರೆಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಹೀಗಿರುವಾಗ ಪಾಕಿಸ್ತಾನ ಅವರಿಗೆ ಬೇಕಾಗೇ ಇಲ್ಲ. ಇದೆಲ್ಲದರ ನಡುವೆ ಅಮೆರಿಕ ಪಾಕ್ ವಿರುದ್ಧ ಈ ಕ್ರಮ ಕೈಗೊಳ್ಳೋದ್ರ ಹಿಂದೆ ಭಾರತ ಕೂಡ ಇದೆ ಅನ್ನೋದು ಸುಳ್ಳೇನಲ್ಲ. ಸದ್ಯಕ್ಕೆ ಅಮೆರಿಕ ಹಾಗೂ ಭಾರತ ಎರಡೂ ದೇಶಗಳಿಗಿರೋ ಒಂದೇ ಶತ್ರು ಅಂದರೆ ಅದು ಚೀನಾ. ಹೀಗಾಗಿ ಅಮೆರಿಕ ಹಾಗೂ ಭಾರತ ಒಂದಾಗ್ತಾ ಇವೆ. ಎರಡು ದೇಶಗಳ ನಡುವೆ ಸಾಕಷ್ಟು ರಕ್ಷಣಾ ಒಪ್ಪಂದಗಳಾಗಿವೆ. ಹೀಗಾಗಿ ತೀರಾ ಅಗತ್ಯ ಬಿದ್ದರೆ ಅಮೆರಿಕ ಭಾರತದ ವಾಯುನೆಲೆಗಳನ್ನು ಬಳಸಿಕೊಳ್ಳೋ ಸಾಧ್ಯತೆ ಇರುತ್ತೆ. ಮುಂದೇನಾದರೂ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಭಯೋತ್ಪಾದಕ ಕೇಂದ್ರಗಳ ಮೇಲೆ ದಾಳಿ ಮಾಡಬೇಕಾಗಿ ಬಂದರೆ ನಾವು ಭಾರತದ ವಾಯುನೆಲೆಗಳನ್ನು ಬಳಸಿಕೊಳ್ಳೋ ಬಗ್ಗೆ ಭಾರತದ ಜೊತೆ ಮಾತುಕತೆ ಮಾಡ್ತಾ ಇರೋದಾಗಿ ಬಿಡನ್ ಈಗಾಗಲೇ ಹೇಳಿದ್ದಾರೆ. ಇದೆಲ್ಲವನ್ನು ಗಮನಿಸಿದಾಗ ಅಮೆರಿಕಗೆ ಪಾಕಿಸ್ತಾನ ಬೇಡ ಅನಿಸೋದಕ್ಕೆ ಶುರುವಾಗಿದ್ರೆ ಆಶ್ಚರ್ಯ ಏನಿಲ್ಲ. ಇನ್ನಿಲ್ಲಿ ಭಾರತಕ್ಕೆ ಕೂಡ ಅಮೆರಿಕ ತೀರಾ ನಂಬಿಕಸ್ಥ ಗೆಳೆಯನಾಗಿ ಯಾವತ್ತಿಗೂ ಇರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪಾಕಿಸ್ತಾನ ಮತ್ತು ಚೀನಾ ಅನ್ನೋ ಈ ಎರಡು ದೇಶಗಳು ವಿಷ ಸರ್ಪಗಳಂತಿರದೆ ಹೋಗಿದ್ದಿದ್ರೆ ಇವತ್ತಿಗೂ ಕೂಡ ಇಲ್ಲಿನ ದೇಶಗಳು ಒಂದಾದ್ರೆ ಇಡೀ ಜಗತ್ತನ್ನು ಏಷ್ಯಾ ಆಳೋದಕ್ಕೆ ಸಾಧ್ಯವಾಗುತ್ತೆ. ನೈಸರ್ಗಿಕ ಸಂಪನ್ಮೂಲಗಳಿಂದ ಹಿಡಿದು ಮಾನವ ಸಂಪನ್ಮೂಲಗಳವರೆಗೆ ಪ್ರತಿಯೊಂದು ಇರೋದು ಏಷ್ಯಾದ ನೆಲದಲ್ಲೇ. ಆದರೆ ಇಲ್ಲಿ ಒಗ್ಗಟ್ಟಿಲ್ಲ. ಆ ಒಗ್ಗಟ್ಟು ಯಾವತ್ತೂ ಬಾರದಂತೆ ಪಾಶ್ಚಿಮಾತ್ಯ ಜಗತ್ತು ಇವತ್ತಿಗೂ ಕೂಡ ಇಲ್ಲಿ ಆಟ ಕಟ್ಟುತ್ತಲೇ ಇರುತ್ತೆ. ಇನ್ನು ಭಾರತಕ್ಕೆ ಅತಿಯಾದ ಅಮೆರಿಕದ ಸ್ನೇಹ ತುಂಬ ಒಳ್ಳೆಯದೇನಲ್ಲ. ಅಂತಾರಾಷ್ಟ್ರೀಯ ಪರಿಸ್ಥಿತಿಗಳನ್ನು ಸ್ನೇಹಗಳನ್ನು ನಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳೋ ಬುದ್ಧಿವಂತಿಕೆಯನ್ನು ಭಾರತ ಅತ್ಯಗತ್ಯವಾಗಿ
ಪ್ರದರ್ಶಿಸಬೇಕಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಶತ್ರು ದಮನಕ್ಕೆ ಆದ್ಯತೆ ಕೊಡಬೇಕು. ಪಾಕಿಸ್ತಾನದ ಮೇಲೆ ಬೇಗ ಆರ್ಥಿಕ ನಿರ್ಬಂಧಗಳು ಬೀಳೋ ಹಾಗಾಗಬೇಕು. ಅಲ್ಲಿನ ಭಯೋತ್ಪಾದಕ ಸಂಘಟನೆಗಳಿಗೆ ಸಿಗುವ ಹಣಕಾಸಿನ ನೆರವು ನಿಲ್ಲೋ ಹಾಗಾಗಬೇಕು. ಆ ನಿಟ್ಟಲ್ಲಿ ಭಾರತ ಇನ್ನಷ್ಟು ಪರಿಣಾಮಕಾರಿಯಾಗಿ ಅಮೆರಿಕದ ಮೇಲೆ ಒತ್ತಡ ಹೇರೋ ಕೆಲಸನ ಮಾಡಬೇಕಾದ ಅಗತ್ಯ ಕೂಡ ಇಲ್ಲಿದೆ. ಗೆಳೆಯರೇ, ಇದು ಅಮೆರಿಕ ಪಾಕ್ನಿಂದ ದೂರ ಆಗ್ತಿರೋ ಬಗ್ಗೆ ಹಾಗೂ ಅಮೆರಿಕ ಪಾಕಿಸ್ತಾನದ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಹೇರಿದರೆ ಅದರಿಂದ ಪಾಕಿಸ್ತಾನದ ಮೇಲೆ ಉಂಟಾಗಬಹುದಾದ ಪರಿಣಾಮಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.